ನಾವೆಲ್ಲರೂ ಏನು ತುಂಬಾ ಆಸಕ್ತಿಯಿಂದ ಕೇಳ್ತಾ ಇದ್ದೀರಿ. ಇಲ್ಲಿ ಅದು ಏನಪ್ಪ ಅಂತಂದರೆ, ಬಳ್ಳಾರಿಯ ಈ ತ್ರಿಮೂರ್ತಿಗಳು, ಮೂರು ಮಿನಿಸ್ಟರ್ ಏನೋ ಆಗಿದ್ದರು ನಿಮಗೆ ಗೊತ್ತಿದೆ, ಒಬ್ಬರು ಗಾಲಿ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ ಮತ್ತು ಬಿ ಶ್ರೀರಾಮಲು, ಬಿ ಶ್ರೀರಾಮರು ಅವರ ಬಂಟ. ಸೊ ಇವರು ಆಗಿದ್ದು ಲೋಕಾಧೀಶ ಇದು ಲೋಕಾಯುಕ್ತರ ರಿಪೋರ್ಟ್ದಿಂದ ಕೆಳಗಿಳಿದಿದ್ದು ಅವರು 2008 ನಿಮಗೆಲ್ಲ ಅದು ಸಾರಿ 2011 ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಈಗ ಕೆಲವು ಸಮಯದ ಅಂದರೆ ಒಂದು ವರ್ಷಕ್ಕಿಂತಲೂ ಮಿಕ್ಕಿ ಇದ್ದಾಗ ನಮಗೆ ಒಬ್ಬರು ಪ್ರಾಮಾಣಿಕ ವ್ಯಕ್ತಿ ಏನು ಹೇಳಿದ್ರಂದರೆ, ಈ ಬಿ ಶ್ರೀರಾಮುಲು ಅವರು ಏನಿದ್ದಾರೆ, ಇವರು ಅಕ್ರಮವಾಗಿ 27 ಎಕರೆ 25 ಸೆಂಟ್ಸ್ ಭೂಮಿಯನ್ನು, ಈಗ ಅವರು ಎಲ್ಲಿ ಇರ್ತಾರೆ ನನಗನ್ಸೋ ಮಟ್ಟಿಗೆ ಅದೇ ಇದೆ ಅಂತ ಇದೆ, ಅವರು ಅಕ್ರಮವಾಗಿ ಅದನ್ನು ಮಾಡಿದ್ದಾರೆ. ಈ ಅಕ್ರಮ ಏನು ಮಾಡಿದಾರಲ್ಲ ಅದು ಮೇಲ್ನೋಟಕ್ಕೆ, ಇಂಗ್ಲೀಷ್ ಒಳಗೆ ಅಂತಾರೆ ಬ್ರೇಜನ್ ಸೇಮ್ಲೆಸ್ ಡೆಲಿಬರೇಟ್ ಅಂಡ್ ಪ್ಲ್ಯಾನಿಂಗ್, ಅಂದರೆ ಉದ್ದೇಶಪೂರ್ವಕವಾಗಿ ಪ್ಲ್ಯಾನ್ ಮಾಡಿ ಅದನ್ನು ಉದ್ದಡತನದಿಂದ ತಮ್ಮ ಅಧಿಕಾರವನ್ನು ಸಮಗ್ರವಾಗಿ ದುರುಪಯೋಗ ಮಾಡಿದ್ದಾರೆ ಅಂತ ಹೇಳಿದರು. ನಿಮಗೆ ಗೊತ್ತು, ನಾವು ಅವತ್ತಿನಿಂದ ಶುರು ಮಾಡಿ ಎನ್ ಸಿ ಪಿಯಿಂದ ಸ್ಟಡಿ ಟೀಮ್, ನಾವು ಉಳಿದೆಲ್ಲ ಸಕ್ಸಸ್ಫುಲ್ ನಾವೇನು ಸುಪ್ರೀಂ ಕೋರ್ಟ್ದಲ್ಲಿ ಮಾಡಿದ್ದೇವೆ, ಇಲ್ಲಿ ಪೊಲಿಟಿಕಲ್ ಕ್ಯಾಂಪೇನ್ ಮಾಡಿದ್ದೇವೆ, ಅದೇ ಪ್ರಕಾರ ನಾವು ಇದನ್ನೆಲ್ಲವನ್ನು ಮಾಡಿ ಅದರ ಬಗ್ಗೆ ಸಮಗ್ರ ಅಭ್ಯಾಸ ಮಾಡಿ ನಿಮ್ಮ ಮುಂದೆ ಇವತ್ತು ಹುಬ್ಬಳ್ಳಿಯ ಮುಂದೆ ಎಲ್ಲ ಸಮಗ್ರವಾಗಿ ಇಡಲಿಕ್ಕೆ ನಾನು ಮಾಡಿದ್ದೆ. ಆದರೆ ಸುದೈವದಿಂದ 21 ಏನು ಆರ್ಡರ್ ಕೊಟ್ಟಿದ್ದರು ಸುಪ್ರೀಂ ಕೋರ್ಟ್ದವರು, ಓವರ್ಸೈಡ್ ಅಥಾರಿಟಿ, ಅದು ನಿನ್ನೆ ರಾತ್ರಿ ಅವರು ಅದನ್ನು ವೆಬ್ಸೈಟ್ ಮೇಲೆ ಇಟ್ಟಿದ್ದಾರೆ. ಆ ಮಹತ್ವದ ಪಾಸಿಟಿವ್ ನ್ಯೂಸ್ ಏನಂತಿರಲ್ಲ ಅದನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳ ಅಂತ ಮಾಡಿ ಇದನ್ನು ನಾನು ಸಂಕ್ಷಿಪ್ತವಾಗಿ ಮಾಡಿದರೂ ಕೂಡ ತಮಗೆ ಒಂದು ಸಮಗ್ರ ಚಿತ್ರ ಬರುವ ಹಾಗೆ ಮಾಡಿದ್ದೀವಿ. ಇದು ಏನು ಇವರು ಮಾಡಿದ್ದಾರೆ, ಇದರದ್ದು ಇತಿಹಾಸ ಅಂದರೆ ಈ ಭೂಮಿಯ ಇತಿಹಾಸ ಶುರು ಆಗೋದು 1940 ಅಂದರೆ ಇನ್ನೂ ಬ್ರಿಟಿಷ್ ಸರ್ಕಾರ ಇತ್ತು. ಅವಾಗ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತಾರೆ, ಹೆಂಗೆ ನಮ್ಮ ಭಾಗ ಬಾಂಬೆ ಪ್ರೆಸಿಡೆನ್ಸಿ ಒಳಗೆ ಬರ್ತಿತ್ತು, ಅಲ್ಲಿಯ ಗವರ್ನರ್ ಜನರಲ್ನಿಂದ ಒಬ್ಬರು ಶ್ರೀಮತಿ ಅಮರಾಮಲ್ ಅಂತ ಹೇಳಿ ಅವರು ಅದನ್ನು ಖರೀದಿ ಮಾಡ್ತಾರೆ. ಎಷ್ಟು, 317 ಎಕರೆ 25 ಸೆಂಟ್ಸ್. ಇದು ಬಹಳ ಮಹತ್ವದ್ದಿದೆ, ಯಾಕಂದರೆ ಈ ಉಳಿದ ಭಾಗಗಳಿಗೆ ಬಗ್ಗೆ ಕೂಡ ಹಗರಣಗಳು ಮುಂದೆ ಬರ್ತಾವಂತ ನಮ್ಗೆ ಅನಿಸ್ತಾ ಇದೆ. ಆದರೆ ಅದರ ಬಗ್ಗೆ ನಾನೇನು ಈಗ ಮಾತಾಡ್ತಾ ಇಲ್ಲ, ನಾನು ಮಾತಾಡ್ತಾ ಇರೋದು 27 ಎಕರೆ 25 ಸೆಂಟ್ಸ್.